2022 ಮೊದಲನೇ ಪವಿತ್ರವಾದ ಹಬ್ಬ ಮಕರ ಸಂಕ್ರಾಂತಿ ನಾಡಿ ನಮ್ಮ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ವಿಶೇಷವಾಗಿ ಭಾರತೀಯರಲ್ಲಿ ಇಂಗ್ಲಿಷ್ ನ ಕ್ಯಾಲೆಂಡರ್ ಗಳಿಂದ ಹಿಡಿದು ಎಲ್ಲಕ್ಕೂ ಕೂಡ ನಮಗೆ ಜನವರಿ 1ನೇ ತಾರೀಕು ಒಂದು ರೀತಿ ಆದರೆ ನಮ್ಮ ಹಿಂದೂಗಳ ಸತ್ಸಂಪ್ರದಾಯದಂತೆ ಮಕರ ಸಂಕ್ರಾಂತಿಯೂ ಕೂಡ ನಮಗೆ ಮೊದಲನೇ ಹಬ್ಬವಾಗಿರುತ್ತದೆ ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡತಕ್ಕಂತದ್ದು ದೇಶ ವಿದೇಶಗಳಲ್ಲಿ ತನ್ನದಾದಂತ ದೃಷ್ಟಿಯನ್ನ ಆಯಿಸತಕ್ಕಂತದ್ದು ಈ ಒಂದು ವರ್ಷದಲ್ಲಿ ಆಗುವಗಳ ಬಗ್ಗೆ ನಮಗೆ ಒಂದು ಶುಭ ಸೂಚನೆಯನ್ನ ಕೊಡತಕ್ಕಂತದ್ದು ಮಕರ ಸಂಕ್ರಾಂತಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಹೆಸರನ್ನ ಕರೆಯೋದ್ರ ಮುಖೇನ ಇಡೀ ಭಾರತ ದೇಶದಲ್ಲಿ ಈ ಸಂಕ್ರಮಣವನ್ನ ಆಸನ ಮಾಡ್ತಾ ಇದ್ದಾರೆ ರಾಜ್ಯದ ಮತ್ತು ರಾಷ್ಟ್ರದ ಇತ್ತೀಚಿನ ಕೈ ನೆರಳು ಕರೋನಾದಿಂದ ಮಹಾಮಾರಿಯಿಂದ ರಾಜ್ಯದ ಮಹಾ ಜನತೆ 2.5 3 ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ ಭಗವಂತನ ಪ್ರಾರ್ಥನೆ ಮಾಡೋಣ ಹಳೆಯ ವರ್ಷದ ಅನೇಕ ಕೈ ಘಟನೆಗಳು ಹೊಸ ವರ್ಷದಲ್ಲಿ ಪುನರಾವರ್ತನೆಯಾಗದ ಹಾಗೆ ಸಂಕ್ರಮಣ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಮೂಕ ಪ್ರಾಣಿಗಳಿಗೂ ಕೂಡ ಇದೊಂದು ಪವಿತ್ರವಾದ ಹಬ್ಬ ವಿಶೇಷವಾಗಿ ದನಕರುಗಳನ್ನು ಕಿಚ್ಚಾಯಿಸತಕ್ಕಂತದ್ದು ಮನೆಯಲ್ಲಿ ಇರತಕ್ಕಂತ ರಾಸುಗಳನ್ನು ಪೂಜೆ ಮಾಡತಕ್ಕಂತದ್ದು ಇವೆಲ್ಲವೂ ಕೂಡ ಸಂಪ್ರದಾಯವನ್ನು ಆಚರಣೆ ಮಾಡತಕ್ಕಂತ ಒಂದು ಹಬ್ಬ ಹಿಂದೂಗಳಿಗೆ ಪವಿತ್ರವಾದ ಹಬ್ಬ ಸಂಕ್ರಮಣ ಈ ಸಂಕ್ರಮಣದ ಶುಭಾಶಯಗಳನ್ನು ಕೋರಿ ನಾಡಿನ ಮಾ ಜನತೆಗೆ ನನ್ನ ಶುಭಾಶಯಗಳ ಜೊತೆಯಲ್ಲಿ ದಯಮಯನಾದ ಭಗವಂತ ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ ಮೂರನೇ ಅಲೆ ವ್ಯಾಪಕವಾಗಿ ಹರಡದ ಹಾಗೆ ಅವನ ಆಶೀರ್ವಾದವನ್ನು ಕೋರೋಣ ನೆಮ್ಮದಿಯಿಂದ ಮಕರ ಸಂಕ್ರಮಣವನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದಕ್ಕೆ ಮಕರ ಸಂಕ್ರಾಂತಿಯು ಕೂಡ ಒಂದು ದೊಡ್ಡ ಉದಾಹರಣೆ ಆದ್ದರಿಂದ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ನಾಡಿನ ಮಾತಿನಲ್ಲಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರ